ಪ್ರಸ್ತುತ ದಿನಗಳಲ್ಲಿ ಇಂಗ್ಲಿಷ್ ಮೆಡಿಸಿನ್ಗೆ ಬಗ್ಗುವಂತಹ ಮತ್ತು ಒಗ್ಗುವಂತಹ ದೇಹಗಳೇ ಹೆಚ್ಚು. ಆದರೆ ನಮ್ಮ ಮನೆಯಲ್ಲಿ ಲಭ್ಯವಾಗುವ ಕಡಲೆಕಾಳಿನ ಬಗ್ಗೆ ಯಾರಿಗೂ ತಿಳಿದಿರೋಲ್ಲ. ಅದರಲ್ಲಿ ಅಡಗಿರುವ ಆರೋಗ್ಯಕರ ಅಂಶಗಳನ್ನ ಹೇಳ್ತೀವಿ. ಮೈಸೋಪನ್ನ ಉಪಯೋಗಿಸಿದ್ರೆ ಕೆಲವರಿಗೆ ಅಲರ್ಜಿ ಆಗುತ್ತೆ. ಅಂಥವರು ಕಡಲೆ ಹಿಟ್ಟನ್ನ ಬಳಸ್ಕೊಂಡು ಸ್ನಾನ ಮಾಡಿದ್ರೆ ಯಾವ ತೊಂದರೆಯೂ ಆಗುವುದಿಲ್ಲ. ತುರಿಕೆ, ಅಲರ್ಜಿಯಂತಹ ಚರ್ಮದ ಕಾಯಿಲೆಗಳನ್ನ ಇದು ಗುಣಪಡಿಸುತ್ತೆ. ಇನ್ನು ಕಡಲೆ ಹಿಟ್ಟಿನಿಂದ ಕೂದಲನ್ನ ತೊಳೆದುಕೊಳ್ಳುತ್ತಿದ್ರೆ ತಲೆ ಕೂದಲು ರೇಷ್ಮೆಯಂತೆ ಹೊಳಪಾಗುತ್ತೆ ಮತ್ತು ತಲೆ ಹೊಟ್ಟು, ಡ್ಯಾಂಡ್ರಫ್, ಹೇನು ಮುಂತಾದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಿತವಾಗಿ ಹುರಿದ ಕಡಲೆಯನ್ನ ಬಳಸುವುದರಿಂದ ವೀರ್ಯ ವೃದ್ಧಿಯಾಗುತ್ತೆ. ಹುರಿಗಡಲೆ, ಖರ್ಜೂರ, ಹಾಲು, ಸಕ್ಕರೆಗಳಿಂದ ತಯಾರಿಸಿದ ಲೇಪನವನ್ನ ಸೇವಿಸಿದರೆ ಶೀಘ್ರವಾಗಿ ವೀರ್ಯ ಸ್ಖಲನವಾಗುವುದಿಲ್ಲ, ಸಂತಾನೋತ್ಪತ್ತಿ ಶಕ್ತಿಯೂ ಹೆಚ್ಚಾಗುತ್ತೆ. ಹುರಿಗಡಲೆಯನ್ನ ನೆಗಡಿ ಬಂದಾಗ ತಿಂದ್ರೆ ನೆಗಡಿ ಮತ್ತು ಶೀತ ಕಡಿಮೆಯಾಗುತ್ತೆ. ಮೂಗು ಕಟ್ಟಿಕೊಳ್ಳುವ ಸಮಸ್ಯೆ ಕಾಣಿಸ್ಕೊಂಡ್ರೆ ಹುರಿಕಡಲೆಯನ್ನ ತಿಂದು ಪರಿಹಾರವನ್ನ ಕಂಡುಕೊಳ್ಳಬಹುದು. ಕಡಲೆ ಹಿಟ್ಟಿಗೆ ಖರ್ಜೂರ, ಹಾಲು, ಸಕ್ಕರೆ ಬೆರೆಸಿ ಸೇವಿಸಿದ್ರೆ ಸಣ್ಣ ಇರುವವರು ತೂಕ ಹೆಚ್ಚಿಸಿಕೊಳ್ಳಬಹುದು. ಇದರೊಂದಿಗೆ ಮೂಳೆಗಳು ಸಹ ದೃಢವಾಗಿ ಬೆಳೆಯುತ್ತೆ. ಪೊಟ್ಯಾಸಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ರೀತಿ ಎಷ್ಟೋ ತರಹದ ಮಿನರಲ್ಸ್ ಕಡಲೆಯಲ್ಲಿ ಇರುತ್ತೆ. ಇದು ಬಿಪಿಯನ್ನ ಕಂಟ್ರೋಲ್ ಮಾಡುತ್ತೆ, ಹೆಚ್ಚು ಹೊತ್ತಿದ್ದರೂ ಹಸಿವು ಆಗದೆ ನಿಯಂತ್ರಣ ಮಾಡುತ್ತೆ. ಕಡಲೆ ಹಿಟ್ಟು ತ್ವಚೆಗೆ ತುಂಬಾ ಒಳ್ಳೆಯದು. ನಾವು ಬಳಸುವ ಸೋಪಿಗಿಂತ ಕಡಲೆ ಹಿಟ್ಟು ಚರ್ಮಕ್ಕೆ ಒಳ್ಳೆಯದು. ಕಡಲೆ ಹಿಟ್ಟಿನಲ್ಲಿ ಯಾವುದೇ ರೀತಿಯ ಹಾನಿಕಾರಕ ಪದಾರ್ಥಗಳು ಇರೋದಿಲ್ಲ. ನಾವು ಅದನ್ನ ಬಳಸಿದಲ್ಲಿ ಮುಖದ ಕಲೆಗಳು, ಮೊಡವೆಗಳು ಕಡಿಮೆಯಾಗಿ ಮುಖದ ಅಂದ ಹೆಚ್ಚುತ್ತೆ. ಹಳದಿ ಕಾಮಾಲೆ ಇರುವವರು ಕಡಲೆಗಳನ್ನ ತಿಂದರೆ ಬೇಗನೆ ವಾಸಿಯಾಗುತ್ತೆ. ಇದರಿಂದ ಕಣ್ಣುಗಳು ಹಳದಿ ಬಣ್ಣವಾಗಿರುವುದು ದೂರವಾಗುತ್ತೆ. ಒಟ್ಟಿನಲ್ಲಿ ನೀವು ಕಡಲೆಕಾಳನ್ನ ಬಳಸುವುದರಿಂದ ನಿಮ್ಮ ಆರೋಗ್ಯ ಮತ್ತು ಸೌಂದರ್ಯ ಎರಡು ವೃದ್ಧಿಸುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ಯಾರು, ನನ್ನ ವಾಯ್ಸ್ ಹೇಳುತ್ತೆ ನಾನು ಯಾರು ಅಂತ ಪಟ್ಟಿಸಲಿ. ನಾನು ನಿಮ್ಮ ಆಚಾರ್ಯ ಆಪಲ್ ರಾಶ್ಮಿ. ಕಂಗ್ರ್ಯಾಚುಲೇಷನ್ಸ್ ಟು ಟಾಪ್ ಕನ್ನಡ ಟಿ ವಿ ಆನ್ ಯುನೋ ಕ್ರಾಸಿಂಗ್ 1 lakh ಸಬ್ಸ್ಕ್ರೈಬರ್ಸ್. ಯುನೋ ಈ ಲಕ್ಷಕ್ಕೆಲ್ಲ ಅಲಕ್ಷ ಮಾಡೋಂಗಿಲ್ಲ, ಎಸ್ಪೆಷಲಿ ಯೂಟ್ಯೂಬ್ ಅಂತೆಲ್ಲ ಬಂದಾಗ. ಇಟ್ಸ್ ಅ ಗುಡ್ ಮೈಲ್ಡ್ ಸ್ಟೋನ್ ಫಾರ್ ಟಾಪ್ ಕನ್ನಡ ಟಿ ವಿ. ಆ್ಯಂಡ್ ಆಲ್ಸೋ ನನ್ನ ವಿಡಿಯೋಸ್ ಅಂದರೆ ರ್ಯಾಪಿಡ್ ರಾಶ್ಮಿದ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಸೆಪರೇಟ್ ಪ್ಲೇಲಿಸ್ಟ್ ಕೂಡ ಟಾಪ್ ಕನ್ನಡ ಟಿ ವಿನಲ್ಲಿ ನೀವು ನೋಡ್ಬೋದು. ಸೊ ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.